ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿಯ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗವನ್ನು ತಮ್ಮ ಎಲ್ಲ ವಾಚನ ಮಾಡ್ತಾ ಇದ್ದೀನಿ ಶ್ರೀಕೃಷ್ಣ ಪಾರಿಜಾತದಲ್ಲಿ ಮಾಯಾವ್ಯಾದ ಶ್ರೀಕೃಷ್ಣ ಸತ್ಯಭಾಮೆಯ ಒಂದು ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿ ಅವಳು ಶಕ್ತಿ ಪೂಜಾ ಮಾಡಿದ ಕಾರಣವಾಗಿ ನಾವು ಹೊರಮಂದಿ ವೇಷದಿಂದ ಬಂದು ದೂತೆಯನ್ನು ನಿಮಿತ್ತ ಮಾಡಿಕೊಂಡು ಲೋಕಕ್ಕೆಲ್ಲ ನೀತಿಯನ್ನು ಹೋಗ್ತಾಯಿದ್ದಾನೆ ಈಗ ದೂತೆ ಕೇಳುವಂಥ ಪ್ರಶ್ನೆಗಳಿಗೆ 64 ವಿದ್ಯೆಗಳ ಕುರಿತು ಹೇಳ್ತಾ ಅವುಗಳಲ್ಲಿ ಶ್ರೇಷ್ಠವಾದಂಥ ಬ್ರಹ್ಮವಿದ್ಯೆಯ ಕುರಿತು ಹೇಳಿ ಶ್ರೇಷ್ಠವಾದಂಥ ಬ್ರಹ್ಮವಿದ್ಯೆ ಕರಗತವಾಗಬೇಕಾದರೆ ಅದಕ್ಕೆ ವಿಶೇಷವಾದಂಥ ಈಶಕೃಪ ಗುರುಕೃಪ ಹಾಗೆ ನಮಗೆ ಅಂತಃಕರಣ ಕೃಪೆಯೊಂದಿಗೆ ಕಾಲ ಕೂಡ ಅವರಿಗೆ ಆಶೀರ್ವಾದ ಮಾಡಬೇಕು ಅನ್ನೋಂಥ ಇದನ್ನು ಹೇಳ್ತಾ ಹೇಳುವಾಗ ಶ್ರೀಕೃಷ್ಣ ಪರಮಾತ್ಮ ನಿಮಗೆ 25 ಪರಮಾತ್ಮನ ಅವತಾರಗಳ ಕುರಿತು ಏನಾದರೂ ಗೊತ್ತಿದೆ ಅನ್ನೋಂದ ಕ್ಷಣ ಕೊರವಂಜಿ ರೂಪದಲ್ಲಿರ್ತಕ್ಕಂಥ ಕೃಷ್ಣ ಪರಮಾತ್ಮ ದೂತೆ ನನಗೆ ತ್ರಿಕಾಲ ಜ್ಞಾನವಿರುವುದರಿಂದ ಏನೆಲ್ಲವನ್ನು ಹೇಳುವಂಥ ಒಂದು ಶಕ್ತಿ ಅದ ಪರಮಾತ್ಮನ 25 ಅವತಾರಗಳ ಕುರಿತು ಹೇಳ್ತೇನೆ ಚಿತ್ತ ಕೊಟ್ಟು ಕೇಳು ಮೊದಲನೇ ಅವತಾರ ಮತ್ಸ್ಯಾವತಾರ ಬ್ರಹ್ಮನಿಗೆ ವೇದಗಳನ್ನು ಸುಮುಖಗಳಿಂದ ಬಿಡಿಸಿ ತಂದು ಕೊಟ್ಟಂಥ ಅವತಾರ ಎರಡನೆಯದು ಕೂರ್ಮ ಅವತಾರ ಸಮುದ್ರ ಮಥನ ಕಾಲಕ್ಕೆ ಮಂದಾರ ಪರ್ವತಕ್ಕೆ ಆಸರೆಯಾಗಿ ನಿಂತು ಲೋಕಕಾಲನ ಮಾಡಿದಂಥ ಲೋಕ ಕಲ್ಯಾಣ ಮಾಡಿದಂಥ ಇದು ವರ ಅವತಾರ ಮೂರನೇ ಅವತಾರ ವರಹ ಅವತಾರ ಹಿರಣ್ಯಾಕ್ಷ ದೈತ್ಯನನ್ನು ಸಂಹರಿಸಿ ಭೂಮಿಯನ್ನು ಮೇಲಕ್ಕೆ ಎತ್ತ ತಂದು ಸ್ವಸ್ಥಾನದಲ್ಲಿ ಇಟ್ಟಂಥ ಅಪರೂಪದ ಅವತಾರ ನಂತರ ಕಪಿಲ ಅವತಾರ ಕರ್ತಮ ಋಷಿ ಹಾಗೂ ದೇವಭೂತಿಯರ ಉದರದಲ್ಲಿ ಜನಿಸಿ ಲೋಕಪಾಲಿಸಿದಂಥ ಈ ಅವತಾರ ನಾಲ್ಕನೇ ಅವತಾರವೇ ದತ್ತಾತ್ರೇಯ ಅವತಾರ ಮಹರ್ಷಿ ಅತ್ರಿ ಋಷಿ ಹಾಗೂ ಅನಸೂಯ ತಾಯಿಯ ಮನೋಸಂಕಲ್ಪದಂತೆ ಅವತರಿಸಿದಂಥ ತ್ರಿಮೂರ್ತಿ ರೂಪ ಹೊಂದಿರುವಂಥ ಅವತಾರ ಇದು ದತ್ತಾತ್ರೇಯ ಅವತಾರ ತಪ ಎನ್ನುವ ಅರ್ಥವುಳ್ಳ ಸನ ಎಂಬ ಶಬ್ದದಿಂದ ನಾಲ್ಕು ರೂಪಗಳಲ್ಲಿ ಭಗವಂತ ಅವತರಿಸಿ ಸನಕ ಅವತಾರವನ್ನು ಧಾರಣ ಮಾಡಿದ ಸನಂದನ ಸನಾತನ ಹಾಗೂ ಸನತ್ಕುಮಾರನೆಂಬ ನಾಮಧೇಯಗಳನ್ನು ಹೊಂದಿರುವಂಥ ಅವತಾರ ಪ್ರಳಯ ಕಾಲದಲ್ಲಿ ಋಷಿಮುನಿಗಳಿಗೆ ಆತ್ಮಜ್ಞಾನ ಬೋಧನೆಯು ಭಗವಂತನಿಂದ ಈ ಕಾಲದಲ್ಲಿ ಆಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕಾದಂಥ ಅಂಶಯ ಐದನೇದು ಕೂರ್ಮ ಅವತಾರ ಅಂದರೆ ಕೂರ್ಮ ಅವತಾರ ವಿಶೇಷವಾದಂಥ ಅವತಾರ ಆರನೇದು ನರನಾರಾಯಣ ಅವತಾರ ಧರ್ಮನ ಪತ್ನಿ ದಕ್ಷ ಕನ್ಯಾಮೂರ್ತಿಯ ಪುಣ್ಯಗರ್ಭದಿಂದ ಅವತಾರವಾಗಿರುವಂಥ ಅವತಾರ ಏಳನೇ ಅವತಾರವೇ ಧ್ರುವ ಅವತಾರ ಸುರುಚಿಯ ಕಠೋರ ಮಾತಿಗೆ ಮನನೊಂದು ಕಾಡಿಗೆ ಹೋದಂಥ ಹರಿ ಅವತಾರವಿದ್ದು ಎಂಟನೆಯದು ವೇನನ ಶರೀರವನ್ನು ಮಂಥನ ಮಾಡಿದಾಗ ಪೃಥುರಾಜ ರೂಪದಲ್ಲಿ ಅವಶ್ಯಂಥ ಅವತರಿಸಿ ಬಂದಂಥದ್ದು ವಿಶೇಷ ಅವತಾರ ಒಂಬತ್ತನೆಯದು ನಾಗರಾಜನ ಪತ್ನಿ ಸುದೇವಿಯ ಗರ್ಭದಿಂದ ಅವತರಿಸಿದಂಥ ಋಷಭ ಅವತಾರ ಬ್ರಹ್ಮದೇವನ ಯಜ್ಞದಲ್ಲಿ ಹಯಗ್ರೀವನ ರೂಪದಲ್ಲಿ ಅವತರಿಸಿದ ಹತ್ತನೆಯ ಅವತಾರ ಹಯಗ್ರೀವ ಅವತಾರದ ಈ ಇರುವಾಗ ಶ್ವಾಸದ ಮೂಲಕ ದೇವವಾಣಿ ಪ್ರಕಟವಾಯಿತು ಎಂಬುದು ಮಹತ್ವದ ಅಂಶ ಹನ್ನೊಂದನೆಯದು ಜಾಕ್ಷು ಮನವಂತರದ ಅಂತ್ಯದಲ್ಲಿ ಮನು ಸತ್ಯವ್ರತನು ಮತ್ಸ್ಯ ರೂಪದಲ್ಲಿ ಭಗವಂತನನ್ನು ಪಡೆದಿರುವಂಥ ಅವತಾರ ಹನ್ನೆರಡನೆಯದು ಕಶ್ಯಪ ಅವತಾರ ಹದಿಮೂರನೆಯದೇ ನರಸಿಂಹ ಅವತಾರ ತಂದೆ ಹಿರಣ್ಯಕಶ್ಯಪನನ್ನು ಬಾಲಕ ಪ್ರಹ್ಲಾದನ ಮುಂದೆಯೇ ಆತನ ಭಕ್ತೆಯ ಮೊರೆಯನ್ನು ಆಲಿಸಿ ನರಸಿಂಹ ರೂಪದಿಂದ ಬಂದು ಹಿರಣ್ಯಕಶ್ಯಪನ ಕರಳನ್ನು ಬಗೆದಂಥ ವಿಶೇಷವಾದಂಥ ಅವತಾರ ಗಜೇಂದ್ರನ ಸಂರಕ್ಷಣೆಗಾಗಿ ಧರಿಸಿದ್ದೇ 14ನೇ ಅವತಾರ ವಾಮನ ಅವತಾರ ಇದು 15ನೇದು ಬಲಿಚಕ್ರವನ್ನು ಉದ್ಧರಿಸಿ ಉದ್ಧಾರ ಮಾಡಿದಂಥ ಅಪರೂಪದ ಅವತಾರ 16ನೇದು ಹಂಸ ಅವತಾರ ಈ ಅವತಾರದಲ್ಲಿ ಪ್ರೇಮದಿಂದ ನಾರದರಿಗೆ ಪರಮಾತ್ಮನು ಭಾಗವತ ಧರ್ಮ ಉಪದೇಶಿಸಿದಂಥ ವಿಶೇಷವಾದಂಥ ಅವತಾರ ಸ್ವಯಂವಾದಿ ಮನ್ವಂತರಗಳಲ್ಲಿ ಮಣುವಿನ ರೂಪದಲ್ಲಿ ಅವತರಿಸಿ ಮನು ವಂಶ ಸಂರಕ್ಷಣೆ ಮಾಡಿದಂಥ ವಿಶೇಷವಾದಂಥ ಅವತಾರವು ಇದು ಪರಮಾತ್ಮನ 17ನೇ ಅವತಾರ ಇದು 18ನೇದು ಭಗವಂತ ಧನ್ವಂತರಿಯ ಅವತಾರವಾಗಿದೆ ಧನ್ವಂತರಿ ರೂಪದಲ್ಲಿ ಲೋಕಪಾಲನೆ ಮಾಡಿದಂಥ ವಿಶೇಷವಾದಂಥ ಅಪರೂಪದ ಅವತಾರ ಇದು ಧನ್ವಂತರಿ ಲೋಕವನ್ನು ಉದ್ಧಾರ ಮಾಡಿದಂಥ ಅವತಾರ 19ನೇದು ಮೋಹಿನಿ ಅವತಾರ ಶ್ರೀಕೃಷ್ಣ ಪರಮಾತ್ಮ ಮೋಹಿನಿ ರೂಪದಿಂದ ಆತನು ಬಂದು ದೇವದಾನವರಿಗೆ ಅಮೃತ ಹಂಚುವ ಕಾಲಕ್ಕೆ ತೊಟ್ಟಂಥ ವಿಶೇಷವಾದಂಥ ಅವತಾರ 20ನೇ ಅವತಾರ ಪರಶುರಾಮ ಅವತಾರ ತಂದೆಯ ಮಾತಿಗಾಗಿ ತಾಯಿಯ ಶಿರಚ್ಛೇದನ ಮಾಡಿದಂಥ
ಹಾಗೂ ತಂದೆಯ ಆಜ್ಞೆಯನ್ನು ಪಾಲಿಸಿದ ಮರುಕ್ಷಣದಲ್ಲಿ ತಂದೆಯನ್ನೇ ತಂದೆಯ ಒಂದು ಆಜ್ಞೆಯನ್ನು ಪಡೆದುಕೊಂಡು ತಾಯಿಯನ್ನು ಪುನರ್ಜೀವನ ಮಾಡಿಕೊಂಡ ಅಪರೂಪದ ಅವತಾರ ಪರಶುರಾಮದ ಅವತಾರ. 22ನೇ ಅವತಾರದಲ್ಲಿ ಶ್ರೀಹರಿಯು ಶ್ರೀರಾಮಚಂದ್ರನಾಗಿ ಲೋಕಸಂಗ್ರಹಾರ್ಥವಾಗಿ ವಶಿಷ್ಠ ಹಾಗೂ ಮಹರ್ಷಿಗಳ ಅಪರೂಪದ ಶಿಷ್ಯನಾಗಿ ವೇದಕವಿ ಆದಿಕವಿ ವಾಲ್ಮೀಕಿ ಮಹರ್ಷಿಗಳ ಆಜ್ಞೆಯಂತೆ ತಾನು ಲೋಕಸಂಗ್ರಹಾರ್ಥವಾಗಿ ನಡೆಸಿದಂಥ ಅಪರೂಪದ ಅವತಾರ ಇದು. ರಾಮಾಯಣಕ್ಕೆ ಮೂಲಕನ ಶ್ರೀರಾಮಚಂದ್ರ ರಾಮ ಅವತಾರ. ಮುಂದೆ ತನ್ನ ವಿಶಿಷ್ಟ ಕಲಾಸ್ವರೂಪರಾದಂಥ ಭರತ ಲಕ್ಷ್ಮಣ ಶತ್ರುಘ್ನರೇ ಅವತರಿಸಿ ಧರ್ಮದಿಂದ ರಾಜ್ಯಪಾಲ ಮಾಡಿ ಇಂದಿಯೂ ಕೂಡ ರಾಮರಾಜ್ಯದ ಒಂದು ಪರಿಕಲ್ಪನೆಯನ್ನು ತಂದಿರುವಂಥ ಅಪರೂಪದ ಅವತಾರ ಶ್ರೀರಾಮಚಂದ್ರನ ರಾಮ ಅವತಾರ. ಅದರಂತೆ ಹಲವಾರು ಲೀಲೆಗಳನ್ನು ಗೈದು ಲೋಕ ಎಲ್ಲ ಪಾಲಕರನ್ನು ಕೂಡ ತನ್ನೊಡನೆ ಕರೆದುಕೊಂಡು ಬಂದು ವಿಶೇಷವಾಗಿ ದುಷ್ಟಮರ್ದನ ಶಿಷ್ಟ ಪರಿಪಾಲನೆ ಮಾಡಿರುವಂಥ ಅಪರೂಪದ ಅವತಾರ ಅದು ಕೃಷ್ಣ ಅವತಾರ. ವ್ಯಾಸಾವತಾರಗಳಲ್ಲಿ ಭಗವಂತ ಲೋಕ ಕಲ್ಯಾಣಗೈದನು ಎಂಬ ಒಂದು ಪ್ರತೀತಿ ಇದೆ. ಹಾಗೆ ವ್ಯಾಸ ಮಹರ್ಷಿಗಳ ವಿಶೇಷವಾದಂಥ ಅಪರೂಪದ ಅವತಾರವು ಈಗ ಕೃಷ್ಣ ಪರಮಾತ್ಮನದು. ಅದಕ್ಕಾಗಿ ಲೋಕದಲ್ಲಿ ವ್ಯಾಸರನ್ನೇ ಅಪರೂಪದ ಗುರುಗಳು ಎಂದು ಎಲ್ಲರೂ ಪರಿಭಾವಿಸಿ ಗುರುವಂದನ ಮಾಡುವ ಕಾಲಕ್ಕೆ ವಿಶೇಷವಾದಂಥ ಅಗ್ರಪೂಜೆಯನ್ನು ವ್ಯಾಸ ಮಹರ್ಷಿಗಳಿಗೆ ತೋರಿಸುವುದರಿಂದ ಇದೊಂದು ವಿಶಿಷ್ಟವಾದ ಅವತಾರ. ಮುಂದೆ ಬೌದ್ಧ ಅವತಾರ ಸರ್ವರಿಗೂ ಪ್ರಲೋಭನಕಾರಿಯಾಗಿರುತ್ತದೆ. ಅಲ್ಲದೆ ಲೋಕ ಹಿತಕ್ಕಾಗಿ ಬೌದ್ಧನ ಅಹಿಂಸಾ ತತ್ವವನ್ನು ಬೋಧನೆ ಎಲ್ಲರಿಗೂ ಹಿತಕಾರಿಯಾದಂಥ ಅವತಾರ. ಮುಂದೆ 25ನೇ ಅವತಾರವೇ ಕಲ್ಕಿ ಅವತಾರ. ಪರಮಾತ್ಮ ಕಲ್ಕಿ ಅವತಾರದಲ್ಲಿ ಈ ಕಲಿಯುಗದಲ್ಲಿ ಜನಿಸಿ ಲೋಕ ಪಾಲನೆಯನ್ನು ಮಾಡುವಂಥ ವಿಶಿಷ್ಟವಾದಂಥ ಒಂದು ಅವತಾರ. ಹೀಗೆ ಪರಮಾತ್ಮ 25 ಅವತಾರಗಳನ್ನು ತೊಟ್ಟಿದ್ದರೂ ಕೂಡ ಲೋಕ ಪ್ರಖ್ಯಾತವಾಗಿರುವುದು ಕೇವಲ 10 ಅವತಾರ ದಶಾವತಾರಗಳ ಪರಿಕಲ್ಪನೆಯನ್ನು ಶ್ರೀಕೃಷ್ಣ ಪಾರಿಜಾತದಲ್ಲಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ಹಾಗೆ ವಾಮಣ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲ್ಕಿ ವಿಶೇಷವಾಗಿ ಪ್ರಾಮುಖ್ಯವಾಗಿ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆಲ್ಲ ನಾ ಹೇಳಿದ್ದು ತೀರ್ತಿದ್ದು ನೋಡ್ಕೊತಿ. ಹಾಂ 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 ಕೊರಂಜಿನಿ ಹೇಳಿದ್ ಗೊತ್ತಾತ್ವಾ? 10 ಅವತಾರ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ನೀನು ಈ ಇದಕ್ಕೆ 25ಕ್ಕಿಂತ ಹೆಚ್ಚಿನ ಅವತಾರ ಹೇಳಿಕೊಟ್ಟಲ್ಲ, ಹಾಂ ನಮಗೂ ಭಾಳ ಆನಂದ ಆಯ್ತು. ಹಿಂಗೆ ಯಾಕೆ ಭಗವಂತ ಅವತಾರ ತಾಳಿದ? ಸುಮ್ಮನೆ ಒಂದು ಅವತಾರ ಇರ್ಬೋದಾಗಿತ್ತಲ್ಲ. ಹಾಂ ದೂತೆ ನಿನ್ನ ಮಾತು ಕರೆದ. ವಿಷ್ಣು ಪರಮಾತ್ಮನಿಗೆ ಭೃಗು ಮಹರ್ಷಿಗಳಿಂದ ಶಾಪ ಆಗಿ ಲೋಕ ಸಂರಕ್ಷಣೆಗಾಗಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅನ್ನುವಂಥ ಯುಕ್ತಿಂಗೆ ಯಾವಾಗ ಲೋಕದಲ್ಲಿ ದುಷ್ಟರು ಹುಟ್ಟಿರ್ತಾರೆ ಅವರು ದುಷ್ಟ ಸಂರಕ್ಷಣೆ ದುಷ್ಟರನ್ನ ಮರ್ದನ ಮಾಡಿ ಶತ್ರನ್ನು ಸಂರಕ್ಷಣೆ ಮಾಡೋದು ಹಾಗೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಪರಮಾತ್ಮ ಈ ಒಂದು ಅವತಾರಗಳನ್ನು ಭಗು ಮಹರ್ಷಿಗಳ ಒಂದು ಶಾಪ ಕೇವಲ ನಿಮಿತ್ತವಾಗಿದ್ದರೂ ಕೂಡ ಅವತಾರದಷ್ಟು ಲೋಕವನ್ನು ಉದ್ಧಾರ ಮಾಡೋದೇ ಮೂಲ ಉದ್ದೇಶ ನೋಡುತ್ತೆ. ಹಾಂ ಹಾಂ ಕೊರಂಜಿನಿ ಹೇಳೋ ಮಾತೀತ್ ಬಿಡುವ. ಅಂದರೆ ಪರಮಾತ್ಮ ಹಿಂಗೆ ಹುಟ್ಟಬೇಕಾದ್ರೆ ತಂದೆ ತಾಯಿ ಗರ್ಭದೊಳಗೆ ಹುಟ್ಟಬೇಕಾಗತ್ತಲ್ಲ. ಹುಟ್ಟಬೇಕಾದ್ರೆ ಮತ್ತು ಒಂದು ವಂಶಾವಳಿ ಏನಾರೇ ಇರಬೇಕಲ್ಲ ಅಂತ ಗೊತ್ತಿರಬೇಕು. ಅದು ನನಗೆ ಹೇಳಿದ್ರೆ ಗುರ್ತಾಕೈತಿ ಬಾ. ಹೀಗೆ ಅಲ್ಲ ಪರಮಾತ್ಮನ ವಂಶಾವಳಿ ಕೈತಿ ಅಂತಂದರೆ ನಿನ್ನದು ಹಿಂದಿನ ಒಂದು ಸುಕೃತ ಪುಣ್ಯ ಆಯ್ತು ನೋಡುವ. ಯಾಕಂದ್ರೆ ಭಗವಂತ ಅವತಾರಗಳನ್ನು ತೊಡಬೇಕಾದ್ರೆ ಹಿಂದದಕ್ಕೆ ವಂಶಾವಳಿ ಇರಲೇಬೇಕು. ಹಾಗಂದ್ರೆ ನೋಡು ಕೊರವಂಜಿ, ನಾನು ಭಕ್ತಿಯಿಂದ ಕೇಳ್ತಾ ಇದ್ದೇನೋ ಹಾಗಾದರೆ ನಾನು ಪ್ರೀತಿಯಿಂದ ಹೇಳ್ತೇನೆ ನೋಡಿದ್ರೆ. ಆದಿಯಲ್ಲಿ ಅಂದರೆ ಈ ಎಲ್ಲ ಸೃಷ್ಟಿ ಉತ್ಪನ್ನ ಆಗೋಕ್ಕಿಂತ ಮೊದಲು ಏನೇನು ಇಲ್ಲದ ವೇಳೆಯೊಳಗೆ ಏ ಪರಮಾತ್ಮನ ಸದ್ಗುಣಗಳ ಪ್ರತೀಕವಂಥ ಈ ಸಮುದ್ರ ಅನ್ನುವಂಥ ಆನಂದ ಸಾಗರದೊಳಗೆ ಆನಂದದಿಂದ ಶಯನ ಮಾಡಿದ್ದ. ಶಯನ ಅಂದ್ರೇನು? ಮಲ್ಕೊಂಡಿದ್ದ. ಎಲ್ಲಿ? ಆನಂದ ರೂಪವಾದಂಥ ಈ ಸಮುದ್ರವಂಥ ಆನಂದ ಸಾಗರದೊಳಗೆ ಅವನ್ನು ಶಯನ ಮಾಡಿದ್ದಂದ್ರೆ ಅದರಿಂದ ನಾರಾಯಣ ಅಂತ ಹೆಸರು ಬಂತು. ನಾರ ಅಂದರೆ ಏನು? ನೀರು. ಅಯ್ಯನ ಅಂದರೆ ಲೇಪಿಸಿಕೊಂಡಾತ. ನೀರಿನ ಮೇಲೆ ಭಗವಂತ ಮಲಗಿದ ಕಾರಣ ಭಗವಂತನಿಗೆ ನಾರಾಯಣ ಅಂತ ಹೇಳ್ತಾರೆ. ಈ ನಾರಾಯಣನ ಮಗನೇ ಬ್ರಹ್ಮದೇವ. ಅಂದರೆ ಬ್ರಹ್ಮದೇವನನ್ನು ಸೃಷ್ಟಿ ಮಾಡಿದ ನಾರಾಯಣ. ಬ್ರಹ್ಮನ ಮಗನೇ ಅತ್ರಿ. ಅತ್ರಿ ಋಷಿಯ ಮಗನೇ ಚಂದ್ರ. ಚಂದ್ರನ ಮಗನೇ ಬುಧ. ಆಮೇಲೆ ಬುಧನ ಮಗನೇ ಪುರೂರವ ನೋಡುತ್ತೆ. ಹಂಗಾದ್ರೆ ಈ ಪುರೂರವ ಅಂತ ಹೇಳ್ತಲ್ಲ, ಇವನು ಮಕ್ಕಳು ಯಾರವ ಕೊರವಂಜಿ ನೋಡುತ್ತೆ? ಆಯು
ಶ್ರುತಾಯು ಸತ್ಯಾಯು ರಯ ವಿಜಯ ಜಯ ಹೀಗೆ ಆರು ಜನ ಗಂಡ ಮಕ್ಕಳು ಪೂರ್ವನಿಗೆ ಹುಟ್ಟಿದರು. ಹಂಗಾದ್ರೆ ಕುರಂಜಿ ಈ ಆಯುರ್ವೇದನಿಗೆ ಎಷ್ಟು ಜನ ಮಕ್ಕಳವಾ ನೋಡ್ಬೋದೆ. ಲಕ್ಷ ಹುಟ್ಟಕ್ಕೇಳು ನಹುಷ ಕ್ಷತ್ರ ವೃದ್ಧ ರಜ ರಂಭ ಆಸೇನ ಅಂತ ಹೀಗೆ ಆರು ಮಂದಿ ಮಕ್ಕಳು. ಹಾಗೆ ಹಿರಿಯನ ಅಂತ ನಹುಷ ಮಹಾರಾಜನಿಗೆ ಯತಿ ಯಯಾತಿ ಸಂಯಾತಿ ಆಯತಿ ವಿಯತಿ ಹಾಗೂ ವಿಕೃತಿ ಇವರು ಆರು ಮಂದಿ ಮಕ್ಕಳಾದರು. ಇವರಲ್ಲಿ ಯಯಾತಿ ಮಹಾರಾಜ ವಿಶೇಷವಾಗಿ ಪ್ರಖ್ಯಾತನಾಗಿದ್ದ ತಿಳಿದುತ್ತೆ. ಇವಾಗ ಇಬ್ಬರು ಹೆಣರು ಅವ್ರು ಯಾರು ಕೊರಂಜಿ ಯಯಾತಿ ಮಹಾರಾಜಿಗೆ ಇಬ್ಬರು ಹೆಣರು ನೋಡು. ದೇವಯಾನಿ ಅಂತೇಳಿ ಒಬ್ಬಳು, ಇವಳು ಹೊಟ್ಟೆಯೊಳಗೆ ಯದು ತರ್ವಸ್ಸು ಅಂತ ಇಬ್ಬರು ಮಕ್ಕಳು. ಹಾಗೆ ಮತ್ತೊಬ್ಬಳು ಶರಿಷ್ಠ ಅಂತೇಳಿ ಒಬ್ಬಕ್ಕೆ ಹೆಣ್ಣುಮಗ ಅಂದರೆ ಶರಿಷ್ಠ ಅನ್ನುವಂಥ ಪತ್ನಿ. ಅವಳ ಹೊಟ್ಟೆಯಲ್ಲಿ ದ್ರುಹ್ಯ ಅಣು ಪುರು ಅಂತೇಳಿ ಮೂರು ಜನ ಮಕ್ಕಳು. ಇವರೆಲ್ಲರಲ್ಲಿ ಹಿರಿಯಣ ಅಂತ ಯದುರಾಜನಿಗೆ ನಾಲ್ಕು ಮಂದಿ ಮಕ್ಕಳು. ಯದುರಾಜನ ಮಕ್ಕಳ ಹೆಸರೇ ಏನುವ ನೋಡುತ್ತೆ. ಸಹಸ್ರಜಿತ ಕೃಷ್ಟ ನಲ ರಿಪು ಹೀಗೆ ನಾಲ್ಕು ಮಂದಿ ಮಕ್ಕಳು. ಹಿರಿಯನಾದಂಥ ಸಹಸ್ರಜಿತನಿಗೆ ಅವನ ಮಗನ ಹೆಸರು ಶತಜಿತ ಅಂತೇಳಿ. ಇವನಿಗೆ ಮತ್ತು ಮೂರು ಮಂದಿ ಮಕ್ಕಳು. ಶತಜಿತನ ಮೂರು ಮಂದಿ ಮಕ್ಕಳು ಯಾರು ಕೊರವಂಜಿ ನೋಡುತ್ತೆ. ಶತಜಿತನ ಮೂರು ಮಂದಿ ಮಕ್ಕಳು ಅಂದರೆ ಮಹಾಹಯ ವೇಣುಹಯ ಮತ್ತು ಹೈಹಯ. ಈ ಹಯ್ಯನ ಮಗನೇ ಧರ್ಮ, ಧರ್ಮನ ಮಗನೇ ನೇತ್ರ, ನೇತ್ರನ ಮಗ ಕುಂತಿ, ಕುಂತಿಯ ಮಗ ಸಂಹಂಜಿತ, ಸಂಹಂಜಿತನ ಮಗನೇ ಮಹಿರಾಣ, ಈ ಮಹಿರಾಣನ ಮಗನೇ ಭದ್ರಸೇನಕ. ಹಾಂ ಅಥವಾ ಪರಂಜಿ ಈ ಭದ್ರಸೇನಕಗೆ ಎಷ್ಟು ಮಂದಿ ಮಕ್ಕಳವ ನೋಡು. ಭದ್ರಸೇನಕಗೆ ಧರ್ಮದ ಹಾಗೂ ಧನಿಕ ಅಂತ ಇಬ್ಬರು ಮಕ್ಕಳಿದ್ದರು. ಈ ಧನಿಕ ಮಹಾರಾಜನಿಗೆ ಕೃತವೀರ್ಯ ಕೃತ್ಯಾಗ್ನಿ ಕೃತವರ್ಮ ಕೃತಜ ಹೀಗೆ ನಾಲ್ಕು ಮಂದಿ ಮಕ್ಕಳಿದ್ದರು. ಹಿರಿಯರಂಥ ಕೃತವೀರ್ಯನ ಮಗನೇ ಕಾರ್ತವೀರ್ಯಾರ್ಜುನ. ಈ ಕಾರ್ತವೀರ್ಯಾರ್ಜುನಿಗೆ ಸಹಸ್ರ ಮಂದಿ ಮಕ್ಕಳು. ಇವರಲ್ಲಿ ಪರಶುರಾಮನ ಕೊಡಲೆಯಿಂದ ತಪ್ಪಿಸಿಕೊಂಡು ಉಳಿದವಂತಂದ್ರೆ ಯಾರು ಜಯಧ್ವಜ ಶಿವರಸೇನ ವೃಷಭ ಮಧು ಊರ್ಜಿತ ಅಂತೇಳಿ ಐದು ಮಂದಿ ಮಾತ್ರ ಉಳಿತಾರೆ. ಉಳುಕಿದವರೆಲ್ಲರನ್ನು ಪರಶುರಾಮ ತನ್ನ ಕೊಡಲೆಯಿಂದ ಸಂಹಾರ ಮಾಡ್ತಾನೆ. ಇವರಲ್ಲಿ ಹಿರಿಯರಾದಂಥ ಜಯಧ್ವಜನ ಮಗನೇ ತಾಲಜಂಶ ಅಂತೇಳಿ. ತಾಲಜಂಶ ಎನ್ನುವಂಥ ಇವಾಗ ಮತ್ತು ಮೂರು ಮಂದಿ ಮಕ್ಕಳು. ಅವರಲ್ಲಿ ಜ್ಯೇಷ್ಠ ಪುತ್ರ ಯಾರಂದರೆ ವಿಜಿಹೋತ್ರ. ನಂತರ ಈ ವಿಜಿಹೋತ್ರ ಇವನಿಗೆ ಮಧುರ ಮಕ್ಕಳು ವೃಷ್ಣಿ ಮೊದಲಾದ ನೂರು ಜನರು ಮಾಧವ ಯಾದ ವೃಷ್ಣಿ ಎಂದು ಹೆಸರುಗಳಾದವರು ತಿಳಿಯುತ್ತೆ ಅಂದರೆ ಎಂದು ತಿಳಿಲಿಲ್ಲ ಕೊರವಂಜಿ. ಏನು ನೋಡಿದೆ ಹಿರಿಯರ ಅಂತ ಜಯಧ್ವಜನ ಮಗನೇ ತಾಲಜಂಶ. ಈ ತಾಲಜಂಶನಿಗೆ ಮೂರು ಮಂದಿ ಮಕ್ಕಳು. ಅವರಲ್ಲಿ ಜ್ಯೇಷ್ಠ ಪುತ್ರ ವಿಜಿಹೋತ್ರ ಮಧುರ ಮಕ್ಕಳು. ವೃಷ್ಣಿ ಮೊದಲಾದ ನೂರು ಜನರು ಮಾಧವಯಾದಿ ವೈಷ್ಣಿ ಅಂತ ವೃಷ್ಣಿ ಅಂತೇಳಿ ಹೆಸರುಳ್ಳಾದವರು ಅಂತ ಹೇಳಿದೆ. ಹಿಂಗಾದ ಕುರಿ ಮುಂದೇನು ವೃಷ್ಟಿ ವಂಶದಲ್ಲಿ ಉತ್ಪನ್ನವಾದವರು ವೈಷ್ಣಿ ಅಂತ ಹೆಸರುಳ್ಳವರಾದರು. ಆತ್ವಾ ಕುರಂಜಿ ಯದುರಾಜನ ಎರಡನೇ ಮಗನ ಹೆಸರೇನು ಮತ್ತು ಆತನ ಮಗ ಯಾರು? ಹಾಂ ನೋಡುತ್ತೆ ಯದುರಾಜನ ಎರಡನೇ ಮಗನ ಹೆಸರು ಕೋಷ್ಣನ. ಈ ಕೋಷ್ಣನ ಮಗನ ಹೆಸರು ವ್ರಜನವತ. ವ್ರಜನವತನ ಮಗನೇ ಹೆಸರು ವಾಹಿತ. ಈ ವಾಹಿತನ ಮಗನು ಬೇರು ಸೇತು. ಬೇರು ಸೇತನ ಮಗನು ಚಿತ್ರರಥ. ಚಿತ್ರರಥನ ಮಗನ ಹೆಸರು ಶಶಿಬಿಂದು. ಈ ಶಶಿಬಿಂದು ರಾಜನಿಗೆ ಲಕ್ಷ ಜನ ಮಕ್ಕಳು ಹುಟ್ಟಿದ್ರು ನೋಡುವ. ಅವರಲ್ಲಿ ಪ್ರತು ಯಶ ಪ್ರತುಕರ್ಮ ಪ್ರತಂಜಯ ಪ್ರತುಶ್ರವಣ ಪ್ರತುಕೀರ್ತಿ ಎಂದು ಐದು ಮಂದಿ ಅತ್ಯಂತ ಪ್ರಬಲ ಮಕ್ಕಳಾದರು. ಕೂತಾತಲ್ವಾ ಕರೆ ಬಿಡುವ ಕೊರಂಜಿ ಇಷ್ಟೆಲ್ಲ ಹೇಳಿದೆ ನೋಡಿದ್ವಿ. ಹೇಳ್ತಾರಲ್ಲ ಅಸ್ತಿತ್ವಕ್ಕಾಗಿ ಹೋರಾಟ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಾರೋ ನನಗೂ ಇಂಗ್ಲೀಷ್ ಬರ್ತೈತಿ ಅಂದ್ರೆ ತಮ್ಮ ಸ್ಥಳಿಕೆಗಾಗಿ ಎಲ್ಲರೂ ಹೋರಾಡಬೇಕು. ಅದ್ರಾಗ ಐದು ಮಂದಿ ಉಳಿದ್ರು, ಇದ್ದವ್ರ ಮೇಲೆ ಬರ್ತಾರು ಮತ್ತು ಯಾರಿಗೆ ಶಕ್ತಿ ಇರಲಿಲ್ಲ ಅವರು ಅಲ್ಲೇ ಉಳಿತಾರು. ಹೌದಲ್ಲ ಕುರಂಜಿ ಕರೆಯದು ಪಡೆದ್ರು.
ಮುಂದಿನ ಮಾತು ಹೇಳ್ತೀನಿ, ಚಿತ್ತು ಕೊಟ್ಟು ಕೇಳು. ಪ್ರತಶ್ರವಣ ಈತನ ಮಗನೇ ಉಶನ, ಈ ಉಶನ ಮಗನೇ ರುಚಿಕ. ಈ ರುಚಿಕನಿಗೆ ಮತ್ತು 5 ಮಂದಿ ಮಕ್ಕಳಾದರೂ, ಅವ್ರು ಯಾರಂದ್ರೆ ಹೇಳ್ತೀನಿ, ನೀ ಚಿತ್ತು ಗೊತ್ತು ಕೇಳು.